ನಮಸ್ಕಾರ ಬಂಧುಗಳೇ, ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಲವಾರು ವಿಚಾರಗಳು ನಿಮಗಿಷ್ಟವಾಗಿದೆ, ಇನ್ನು ಕೆಲವರಿಗೆ ಮಾತ್ರ ಇಷ್ಟ ಆಗಿದೆ, ಹಾಗೆ ಹಲವು ವಿಚಾರಗಳಿದೆ. ಆದರೆ ಇಲ್ಲಿ ನಾನು ಇವತ್ತು ಹೇಳೋಕ್ಕೆ ಹೋಗ್ತಾ ಇರೋದು ಬಿ ಎಂ ಪಿ ಚಾರಾಲಜಿ ರಿಸರ್ಚ್ ಸೆಂಟರ್ನವರ ಅಭಿವೃದ್ಧಿ ರೇಖೆ. ಅಭಿವೃದ್ಧಿ ಹೇಗಾಗುತ್ತದೆ? ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಯಾವ ರೀತಿಯ ರೇಖೆಗಳು ಇರುತ್ತದೆ? ರೇಖೆಗಳು ಹಲವು ಇರುತ್ತವೆ, ಹಲವು ರೇಖೆಗಳು. ಅದರಲ್ಲಿ ಮುಖ್ಯವಾದಂತಹ ಅಭಿವೃದ್ಧಿ ರೇಖೆಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅಂದರೆ ನಮಗೆ ಯಾವ ರೀತಿ ಹಣ ಬರುತ್ತದೆ, ಹೇಗೆ ಹಣ ಬರುತ್ತದೆ, ಆ ಪರ್ವಗಳಲ್ಲಿ ನಾವು ಕಾಣುವಂತಹ ವ್ಯತ್ಯಾಸಗಳೇನು, ಆ ಪರ್ವ ಯಾವುದು, ಯಾವ ವಯಸ್ಸಿನಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೇವೆ, ನಾವು ಯಾವ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತೇವೆ ಮುಂತಾದ ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಅಂತಹ ವಿಚಾರಗಳು ನಿಮ್ಮ ಜೀವನಕ್ಕೆ ತುಂಬ ಉಪಕಾರವಾಗುತ್ತದೆ, ತುಂಬ ಸಹಕಾರಿಯಾಗುತ್ತದೆ. ಅಂಥ ವಿಚಾರಗಳನ್ನು ತಿಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಮಾಡಿಕೊಳ್ಳಬೇಕು, ಯಾವ ರೀತಿ ನಿಮ್ಮ ಜೀವನವನ್ನು ಮುಂದಕ್ಕೆ ನಡೆಸಬೇಕೆಂಬುದರ ಬಗ್ಗೆ ನಿಮಗೆ ಅರಿವಿರುತ್ತದೆ. ಆದುದರಿಂದ ಅಂಥ ವಿಷಯಗಳನ್ನು ಇವತ್ತು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ, ನಿಮ್ಮ ಜೀವನದ ಹಣಕಾಸು ಬರುವಂತಹ, ನಿಮ್ಮ ಜೀವನದ ಸೋಲಾಗುವಂತಹ ಎಲ್ಲ ವಿಚಾರಗಳನ್ನು ಇವತ್ತು ನಾವು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇವೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಜೀವನದ ಅಭಿವೃದ್ಧಿಯನ್ನು ಸೂಚಿಸುವ ಕೆಲವು ಚಿಹ್ನೆಗಳು ಮತ್ತು ರೇಖೆಗಳು, ಪರ್ವಗಳ ಬಗ್ಗೆ ತಿಳಿಸಬೇಕೆಂದಿದ್ದೇನೆ. ಅದರ ಬಗ್ಗೆ ನೀವು ಅರಿತುಕೊಂಡು ನಿಮ್ಮ ಜೀವನವನ್ನು ಭದ್ರಪಡಿಸಿಕೊಳ್ಳಬಹುದು. ಅಂತಹ ವಿಚಾರಗಳು ನಿಮ್ಮ ಜೀವನಕ್ಕೆ ತುಂಬ ಸಹಾಯಕವಾಗುವುದರಿಂದ ಇಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಅದನ್ನು ನೀವು ನೋಡಿ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಿ. ಅದಕ್ಕಿಂತ ಮೊದಲು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಹಾಗೇ ನೋಡಿ, ಎಷ್ಟೋ ಜನಗಳಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇರುತ್ತದೆ. ಅದಕ್ಕಾಗಿ ನಮ್ಮ ಹತ್ರ ನೋಡಬೇಕು, ನೋಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಥವರಿಗೆ ನೀವು ನಮ್ಮಲ್ಲಿಗೆ ಬರಬೇಕಾಗಿಲ್ಲ, ನೀವು ನಿಮ್ಮಲ್ಲೇ ಕುಳಿತುಕೊಂಡು, ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ವ್ಯವಸ್ಥೆ ಇದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ, ಭವಿಷ್ಯ ತಿಳಿಬೇಕು, ಭವಿಷ್ಯ ಹೇಳಿ ಅಂತ ತಿಳಿಬೇಕು. ಹಾಗೆ ನೀವು ಕಳಿಸಿದ ಕೂಡಲೇ ನಿಮ್ಮ ನಂಬರಿಗೆ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವು ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ಅದನ್ನು ನೋಡಿ ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ, ಏನು ಮಾಡಿಕೊಳ್ಬೇಕು, ಏನು ವ್ಯವಸ್ಥೆ ಮಾಡಿಕೊಂಡ್ರೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ಎಂಬುದನ್ನು ತಿಳಿಯಲು ಸಾಧ್ಯ. ಹೀಗೆ ನಿಮ್ಮ ಜೀವನವನ್ನು ಭದ್ರಪಡಿಸಿಕೊಳ್ಳಲು ಹಾಗೂ ಮಾರ್ಗದರ್ಶನಕ್ಕಾಗಿ ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಈಗ ನಾನು ಇಂದಿನ ವಿಚಾರವನ್ನು ಬರುತ್ತೇನೆ. ನಾನು ಈಗ ನಿಮಗೆ ಮೊದಲೇ ಹಾಗೆ ಹೇಳಕ್ಕೆ ನೋಡಿ, ನಿಮಗೆ ಗೊತ್ತಿದೆ ಇದು ಆಯುಷ ರೇಖೆ, ಇದು ಭಾಗ್ಯರೇಖೆ, ಇದು ಜ್ಞಾನ ರೇಖೆ, ಇದು ಹೃದಯ ರೇಖೆ, ಇದೊಂದು ಯಾವುದಪ್ಪ ರೇಖೆ ಅಂತ ನೋಡಿ. ಇದನ್ನು ನಾವು ಆರೋಗ್ಯ ರೇಖೆ ಅಂತೀವಿ, ಬುಧರೇಖೆ ಅಂತಲೂ ಹೇಳ್ತೀವಿ. ಈ ರೇಖೆಯನ್ನು ಕೆಲವರು ವಿಜಯ ರೇಖೆ ಅಂತಲೂ ಹೇಳ್ತಾರೆ. ಈ ರೇಖೆಗಳು ಹೀಗೆ ಈ ಎರಡು ಮೂರು ಗೆರೆಗಳು, ಈ ಭಾಗ್ಯರೇಖೆ, ಈ ಆಯುಷ ರೇಖೆ, ಈ ಜ್ಞಾನ ರೇಖೆ, ಇದರ ಮಧ್ಯದಲ್ಲಿ ಬರುವಂತಹ ಒಂದು ಈ ತ್ರಿಕೋಣ, ಈ ತ್ರಿಕೋಣ ಚಿಹ್ನೆ ಇದೆಯಲ್ಲ, ಈ ತ್ರಿಕೋಣ ಚಿಹ್ನೆಯನ್ನು ಅಲ್ಲಿ ಬರುವಂತಹ ತ್ರಿಕೋಣ ಚಿಹ್ನೆಯನ್ನು ನೀವು ಮನಿ ಟ್ರಯಾಂಗಲ್ ಅಂತ ಹೇಳ್ತೀರಿ. ಮನಿ ಟ್ರಯಾಂಗಲ್, ಹಾಗಾದರೆ ಅದೆಲ್ಲ ಗೊತ್ತಿದೆ ನಿಮಗೆ. ಮನಿ ಟ್ರಯಾಂಗಲ್ ಅಂದರೆ ಹಣ ಬರುತ್ತದೆ, ಹಣ ಬರುತ್ತೆ, ಹೆರಳವಾಗಿ ನಮ್ಮ ಜೀವನಾಭಿವೃದ್ಧಿ ಆಗುತ್ತದೆ ಎಂಬುದು. ಆದರೆ ಬರೀ ಟ್ರಯಾಂಗಲಿಂದ ನಾವು ಅದನ್ನೆಲ್ಲವೂ ತಿಳಿದುಕೊಳ್ಳಲೇ ಸಾಧ್ಯವಿಲ್ಲ. ಆದರೆ ಅಲ್ಲಿ ಬರುವಂತಹ ಬೇರೆ ಕೆಲವು ವಿಚಾರಗಳನ್ನು ನೀವು ತಿಳ್ಕೊಂಡಿರಬೇಕು.
ಈಗ ನೋಡಿ ಒಂದು ತ್ರಿಕೋಣ ಆಯಿತು. ಈ ತ್ರಿಕೋಣದಲ್ಲಿ ನೋಡಿ ಹೀಗೆ 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 ಈ ರೀತಿಯ ಗೆರೆಗಳಿದ್ದರೆ ನಿಮ್ಮ ಆಸೆ ಈಡೇರುತ್ತದೆ, ನಿಮ್ಮ ಆಸೆ ಈಡೇರುವಂತಹ ಸೂಚನೆ. ನೀವು ಏನಂದುಕೊಂಡಿದ್ದೀರೋ ಅದನ್ನು ನೀವು ಮಾಡಿ ನೀವು ಜೀವನದಲ್ಲಿ ಒಂದು ಗುರಿಯನ್ನು ತಲುಪುತ್ತೀರಿ ಎಂಬುದಕ್ಕೆ ಈ ರೇಖೆಗಳು, ಈ ಶಾಖಾ ರೇಖೆಗಳು ನಿಮಗೆ ಶಕ್ತಿ ನೀಡುತ್ತದೆ, ನಿಮಗೆ ಶಕ್ತಿ ನೀಡುತ್ತದೆ. ನಿಮ್ಮ ಗುರಿಯನ್ನು ತಲುಪಲು ನಿಮಗೆ ಗುರಿ ತರ ಎಲ್ಲಿ ಬರಬೇಕು? ಈ ಮನಿ ಟ್ರಯಾಂಗಲ್ ಒಳಗೆ ಬರಬೇಕು. ಹಾಗಿದ್ದಾಗ ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದು. ನಿಮ್ಮ ಆಸೆಯನ್ನು ಈಡೇರಿಸಿ ಗುರಿ ಮುಟ್ಟುತ್ತೀರಿ. ಒಂದು ವೇಳೆ ಇದಿಲ್ಲ, ನೀವು ನಿಮ್ಮಲ್ಲಿ ಇಂಥ ರೇಖೆಗಳಿಗಿಂತ ಬದಲು ಈ ರೇಖೆಗಳೇ ಇಲ್ಲ ಅಂತ ತಿಳ್ಕೊಳ್ಳಿ. ಈ ರೇಖೆಗಳೇ ಇಲ್ಲ, ಈ ರೇಖೆಗಳು ಇಂಥ ರೇಖೆಗಳು ಇಲ್ಲ ನಿಮ್ಮಲ್ಲಿ. ಅದರ ಮಧ್ಯದಲ್ಲಿ ಒಂದು ನೋಡಿ ಈ ನಕ್ಷತ್ರ ಚಿಹ್ನೆ ಇದ್ದರೆ ಈ ತ್ರಿಕೋಣದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಈ ತ್ರಿಕೋಣದೊಳಗೆ ನಕ್ಷತ್ರ ಚಿಹ್ನೆ ಇದ್ದಾಗ ಏನಾಗುತ್ತೆ? ನಕ್ಷತ್ರ ಚಿಹ್ನೆ ಇದ್ದಾಗ ನಿಮ್ಮ ಜೀವನದಲ್ಲಿ ಸುಮಾರು 30 ವರ್ಷದವರೆಗೆ ನೀವು ಕಷ್ಟಪಡಲೇಬೇಕು, ನೀವು ಕಷ್ಟಪಟ್ಟು ದುಡಿಯಲೇಬೇಕು. ಹಾಗೂ ನಿಮಗೆ ಅಭಿವೃದ್ಧಿ ಇರೋದಿಲ್ಲ. ಕಷ್ಟಪಟ್ಟು ದುಡಿದರೂ ಸಹ ನಿಮ್ಮಲ್ಲಿ ಅಭಿವೃದ್ಧಿ ಕಾಣಿಸುವುದು ಕಷ್ಟ. ಹಾಗೆ ಮೊದಲು ಕಷ್ಟ, ಆಮೇಲೆ ಸೌಭಾಗ್ಯಗಳು ಬರುತ್ತದೆ. 30 ವರ್ಷ ದಾಟಿದ ಮೇಲೆ ನಿಮಗೆ ಸೌಭಾಗ್ಯಗಳು ಬರುತ್ತದೆ ಎಂಬುದರ ಸೂಚನೆ. ಹೇಳಿದರೆ ಮೊದಲು ನೀವು ಕಷ್ಟಪಡಲೇಬೇಕು, ನಿಮ್ಮ ಯೌವನದಲ್ಲಿ ನೀವು ಕಷ್ಟಪಡಲೇಬೇಕು. ಕ್ರಮೇಣ ಒಂದು 40 ವರ್ಷ ಆಗೋಷ್ಟರಲ್ಲಿ ನೀವು ಇಂಪ್ರೂವ್ಮೆಂಟ್, ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತದೆ, ಡೆವಲಪ್ ಆಗುತ್ತದೆ ಎಂಬುದರ ಸೂಚನೆ ಈ ನಕ್ಷತ್ರ. ಎಲ್ಲಿ ಈ ನಕ್ಷತ್ರ? ಈ ಮನಿ ಟ್ರಯಾಂಗಲ್ಗಿರುವ ನಕ್ಷತ್ರ ಚಿಹ್ನೆಯ ಮಹತ್ವ ಅಂದರೆ ಈ ಚಿಹ್ನೆಯೇ ಮಹತ್ವ ಎಂಬುದನ್ನು ತಿಳ್ಕೊಳ್ಳಿ. ಹಾಗೂ ಆಯಿತು. ಹಾಗಾದ್ರೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಈ ಥರ ತ್ರಿಕೋಣ ಚಿಹ್ನೆ ಯಾವುದೋ ಮನಿ ಟ್ರಯಾಂಗಲ್ನೊಳಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದಾಗ ಅವರಿಗೆ ಕ್ರಮೇಣ ಅಧಿಕಾರ ತೆರೆಯುತ್ತದೆ. ಯಾವುದಾದ್ರು ಒಂದು ಆಫೀಸಿನಲ್ಲಿ ಅಧಿಕಾರಿ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷನ ಚೇರ್ಮಾನೋ ಏನೋ ಆಗ್ಬೋದು. ಅಂತಹ ಅಧಿಕಾರವನ್ನು ಪಡೆಯುವಂಥದ್ದು, ಅಧಿಕಾರವನ್ನು ದೊರೆಯುತ್ತದೆ. ಉನ್ನತ ಹುದ್ದೆಗೆ ಏರುತ್ತಾರೆ ಎಂಬುದರ ಸೂಚನೆ. ಯಾವುದು? ಟ್ರಯಾಂಗಲ್, ಮನಿ ಟ್ರಯಾಂಗಲ್ನ ಮಧ್ಯೆ ಒಂದು ಟ್ರಯಾಂಗಲ್ ಬಂದರೆ, ಒಂದು ತ್ರಿಕೋಣ ಚಿಹ್ನೆ ಇದ್ದರೆ. ಈಗ ಅದು ಆಯಿತು, ತ್ರಿಕೋಣ ಚಿಹ್ನೆದು ಆಯಿತು. ಹಾಗಾದರೆ ಇನ್ನೇನಾದರೂ ಬಂದರೆ ಏನಿದೆ ಎಂಬುದನ್ನು ತಿಳಿಯೋಣ. ನಿಮ್ಮ ಆಸೆ ಕಷ್ಟಪಟ್ಟು ನೀವು ಅಧಿಕಾರಕ್ಕೆ ಇರ್ತೀರಿ, ಅದೆಲ್ಲವೂ ಆಯಿತು. ಇನ್ನು ತಾವರೆ ಚಿಹ್ನೆ ಈಗ ಒಂದು ತಾವರೆ ಹೂವಿನ ಚಿಹ್ನೆ, ಕಮಲದ ಚಿಹ್ನೆ, ಈ ಥರ ಕಮಲದ ಚಿಹ್ನೆ ಇದ್ದಾಗ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚು ಪ್ರಖ್ಯಾತರಾಗುವಂತಹ ಸಾಧ್ಯತೆ ಇದೆ. ಅಂದರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿ ಒಂದು ಕ್ಷೇತ್ರ ಧರ್ಮಾಧ್ಯಕ್ಷರಾಗುವುದು, ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂಥದ್ದು, ಅಂತಹ ವಿಚಾರಗಳಿಂದ ಹೆಸರು ಜನರಲ್ಲಿ ಗೌರವ ಭಾವವನ್ನು ಮೂಡುವಂಥ ವ್ಯಕ್ತಿಯಾಗಿ ಬೆಳೆಯುತ್ತಾರೆ. ಸಮಾಜದಲ್ಲಿ ಗೌರವ ಭಾವವನ್ನು ಹೊಂದಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯುತ್ತಾರೆ. ಯಾವುದು? ಕಮಲದ ಚಿಹ್ನೆ ಇದ್ದಾಗ ಅಂತಹ ಸಾಧ್ಯತೆಗಳು ಇದೆ. ಈಗ ಇನ್ನೂ ಇಷ್ಟೇ ಅಲ್ಲ, ಇನ್ನೂ ವಿಚಾರಗಳಿದೆ. ಇದು ನಮ್ಮ ಮನಿ ಟ್ರಯಾಂಗಲ್ನ ಒಳಗಿನ ಕೆಲವು ಚಿಹ್ನೆಗಳಿಂದ ಆಗುವಂತಹ ಅಭಿವೃದ್ಧಿಯನ್ನು ಸೂಚಿಸಿದೆ. ಈಗ ನೋಡಿ, ತ್ರಿಕೋಣ ಅದಾದ ಮೇಲೆ ನೋಡಿ, ಈಗ ಚಂದ್ರಪರ್ವ
ಕೇತು ಪರ್ವ ಮತ್ತು ಶನಿ ಪರ್ವಗಳು ಹೆಚ್ಚಿನ ಧನವನ್ನು ಲಾಭವನ್ನು ತರುವಂತಹ ಸ್ಥಿತಿಯಲ್ಲಿದ್ದೇವೆಯೇ ಎಂದು ನೋಡೋಣ. ಇದು ಚಂದ್ರ ಪರ್ವ, ಇಲ್ಲಿ ಚಂದ್ರ, ಇದು ಶನಿ ಪರ್ವ, ಇದು ಕೇತು ಪರ್ವ, ಇಲ್ಲಿ ಕೇತು. ಹೀಗೆ ನೋಡಿ, ಇದು ಇದನ್ನು ತರುವಂತಹ ರೇಖೆಗಳು. ಆದ್ದರಿಂದ ಭಾಗ್ಯರೇಖೆ ನಿಮಗೆ ಮೊದಲೇ ಗೊತ್ತಿದೆ, ಭಾಗ್ಯರೇಖೆ ಇಲ್ಲಿಂದ ಅಲ್ಲ, ಭಾಗ್ಯರೇಖೆ ಕೇತು ಪರ್ವದಿಂದ ಅಲ್ಲ, ಚಂದ್ರ ಪರ್ವದಿಂದ ಬಂದು ಹೀಗೆ ಶನಿ ಪರ್ವಕ್ಕೆ ಹೋದರೆ, ಭಾಗ್ಯರೇಖೆ ಚಂದ್ರ ಪರ್ವದಿಂದ ಬಂದು ಶನಿ ಪರ್ವಕ್ಕೆ ಹೋದರೆ, ಅಥವಾ ಬುಧ ಪರ್ವಕ್ಕೆ ಹೋದರೂ ಅಥವಾ ಸೂರ್ಯಪರ್ವಕ್ಕೆ ಹೋದರೂ, ಈ ಬುಧ ಪರ್ವಕ್ಕೆ ಬಂದರೂ ಸೂರ್ಯಪರ್ವಕ್ಕೆ ಹೋದರೂ, ಈ ಚಂದ್ರಪರ್ವದಿಂದ ಬಂದಂತಹ ಭಾಗ್ಯರೇಖೆ ವ್ಯಾಪಾರ ವ್ಯವಹಾರದಿಂದ ವ್ಯಕ್ತಿಯ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ, ಹೆಚ್ಚಿನ ಲಾಭವನ್ನು ತರುತ್ತದೆ ಎಂಬುದರ ಸೂಚನೆ. ಭಾಗ್ಯರೇಖೆ ಹೀಗಿರಬೇಕು, ಅದರಲ್ಲಿ ಯಾವ ದೋಷಫಲಗಳು ಇರಬಾರ್ದು, ದೋಷಫಲಗಳ ಚಿಹ್ನೆ ಇರಬಾರ್ದು, ಕಟ್ಟಾಗಿರಬಾರ್ದು, ಅಡ್ಡರೇಖೆಗಳು ಬಂದಿರಬಾರದು. ಇಂತಹ ವಿಚಾರಗಳಿದ್ದಾಗ ಮಾತ್ರ ನೀವು ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ, ಲಾಭ. ಹೃದಯ ರೇಖೆಯಲ್ಲಿ ನಿಮ್ಮ ಮನಸ್ಸಿನ ಹೃದಯ ರೇಖೆ ಅಂದರೆ ನಿಮ್ಗೆ ಗೊತ್ತು, ಇದು ಹೃದಯ ರೇಖೆ, ನಿಮ್ಮ ಮನಸ್ಸಿನ ಭಾವದಲ್ಲಿರುವಂತಹ ಕೆಲಸದಿಂದ, ನಿಮ್ಮ ಭಾವನೆಯಲ್ಲಿರುವಂತಹ ಕೆಲಸದಿಂದ ಹಣವನ್ನು ಸಂಪಾದನೆ ಮಾಡುತ್ತೀರಿ. ನೀವು ಏನನ್ನು ಇಷ್ಟಪಟ್ಟ ಕೆಲಸ ಅಂತ ಕೊಂಡಿದ್ದೀರೋ ಅದನ್ನು ಪಡೆಯುತ್ತೀರಿ. ಅದಕ್ಕೆ ಏನಾಗಬೇಕು? ಅದಕ್ಕೆ ಭಾಗ್ಯರೇಖೆ ಇಲ್ಲಿಯ ತನಕ ಬಂದಿರಬೇಕು, ಭಾಗ್ಯರೇಖೆ ಈ ರೇಖೆಗೆ ಬಂದು ತಗಲಿರಬೇಕು, ಎಲ್ಲೂ ಕಟ್ಟಾಗಿರಬಾರದು. ಆಗಿದ್ದಾಗ ನೀವು ಅಂದುಕೊಂಡ ರೀತಿಯ ಕೆಲಸವನ್ನು ನೀವು ಮಾಡಿ, ಉದ್ಯೋಗವನ್ನು ಮಾಡಿ ನೀವು ಹೆಚ್ಚಿನ ಧನವನ್ನು ಗಳಿಸುತ್ತೀರಿ. ಅವರಿಗೆ ಉತ್ತಮವಾದಂತಹ ಸಂಗಾತಿಯೂ ದೊರೆಯುತ್ತದೆ, ಉದ್ಯೋಗದಿಂದ ಹಣಕಾಸಿನ ದಾವು ದೊರೆಯುತ್ತದೆ. ಹೃದಯ ರೇಖೆ ಮತ್ತು ಜ್ಞಾನರೇಖೆ ಮಧ್ಯದಲ್ಲಿ, ಹೃದಯ ರೇಖೆ ಮತ್ತು ಇದರಲ್ಲಿ ಹೀಗೆ ಒಂದು ಗೆರೆ, ಹೀಗೆ ಒಂದು ಗೆರೆ ಇದ್ದರೆ 25-30 ವರ್ಷದೊಳಗೆ ಇವರಿಗೆ ಹೆಚ್ಚಿನ ಧನಲಾಭವಾಗಿ ಜೀವಾವನಾಭಿವೃದ್ಧಿಯನ್ನು ಗಳಿಸುತ್ತಾರೆ. ಕೇತು ಪರ್ವದಿಂದ ಈ ರೇಖೆ ಬಂದಿದ್ದರೆ, ಕೇತು ಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಸುಮಾರು 20-25 ವರ್ಷದೊಳಗೆ ಹಣವನ್ನು ದುಡಿಯಲು ಶುರು ಮಾಡಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಇವರು 25-30 ವಯಸ್ಸಿನಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೀವು ತಿಳ್ಕೊಂಡಿದ್ದೀರಿ, ಚಂದ್ರಪರ್ವದಿಂದ ಬಂದರೆ 30 ವಯಸ್ಸೊಳಗೆ. ಹಾಗೆ ನೋಡಿ, ಈಗ ಶುಕ್ರಪರ್ವದಲ್ಲಿ ಈ ರೀತಿಯ ಗೆರೆಗಳಿದ್ದರೆ ಅವರು ಧನವನ್ನು ಸಂಪಾದನೆ ಮಾಡುವಂಥ ವಿಚಾರಗಳನ್ನು ನಾನು ಹಿಂದಿನ ಇಲ್ಲಿ ಹೇಳಿದ್ದೇನೆ. ಮಂಗಳ ಎರಡರಲ್ಲಿ ನೋಡಿ, ಇಲ್ಲಿಂದ ಇದು ಮಂಗಳ 2, ಈ ಮಂಗಳ 2ರಲ್ಲಿ ಈ ರೀತಿಯ ಗೆರೆಗಳು ಈ ಗುರುಪರ್ವಕ್ಕೆ ಬಂದಿದ್ದರೆ ಇದು ಸಹ ಹಣವನ್ನು ಧನಿಕರಾಗುವಂತಹ ಸೂಚನೆ ಎಂದು ತಿಳಿಯಬೇಕು. ಈ ಧನಿಕರಾಗುವಂಥ ಸೂಚನೆ ಅಂತ ನಾನು ಹೇಳ್ತೇನೆ, ಆದರೆ ಹಸ್ತದಲ್ಲಿ ಎಲ್ಲಾದರೂ ಅದಕ್ಕೆ ದೋಷಫಲವನ್ನು ಸೂಚಿಸುವಂತಹ ಚಿಹ್ನೆಗಳಿದ್ದರೆ ಆ ರೇಖೆ ಇದ್ದರೂ ಉಪಯೋಗ ಇಲ್ಲ, ಬೇರೆ ರೀತಿಯ ಕೆಲವು ಫಲಗಳು
ಅವರ ಜೀವನದಲ್ಲಿ ಬರುತ್ತದೆ. ಆದುದರಿಂದ ಒಂದೇ ರೇಖೆ ಅಥವಾ ಒಂದೇ ಚಿಹ್ನೆಯನ್ನು ನೋಡಿ ಮಾತ್ರ ನೀವು ಧನಿಕರಾಗಿಲ್ಲ ಎಂಬುದನ್ನು ತಿಳಿಯಲು ಸಾಧ್ಯವಾಗದು. ಹಾಗೆಯೇ ನೋಡಿ, ಗುರುಪರ್ವದಲ್ಲಿ ಉತ್ತಮವಾಗಿದ್ದರೆ, ಅಂದರೆ ಸೂಪರ್ ಸೈನ್ ಇನ್ ಹ್ಯಾಂಡ್, 5 ಸೂಪರ್ ಸೈನ್ ಅಂದರೆ ಯಾವುದು, ಈಗಿದ್ದಾಗ ಲೆಕ್ಕ, ಈಗ ಅದರಲ್ಲಿ ಹಲವು ವಿಚಾರಗಳಿವೆ. ಸೂರ್ಯರೇಖೆ ಚೆನ್ನಾಗಿರಬೇಕು, ಸೂರ್ಯರೇಖೆ ಮೇಲುಗಡೆ ಹೀಗಿರಬೇಕು, ಹೀಗಿದ್ದಾಗ ಏನಾಗುತ್ತೆ, ಹೀಗೆ ಸೂರ್ಯರೇಖೆ ಮೇಲೆ ಹೀಗೆ ಇದ್ದಾಗ, ಹಾಗೂ ಸೂರ್ಯರೇಖೆ ಒಂದೇ ಸೂರ್ಯರೇಖೆ ಇದ್ದರೂ ಸಹ ಅವರು ಧನಿಕರಾಗುತ್ತಾರೆ, ಅಂದರೆ ಶ್ರೀಮಂತರಾಗುತ್ತಾರೆ. ದುಡಿಮೆಯಿಂದ ಆಗ್ತಾರೆ, ಉತ್ತಮವಾದಂತಹ ವ್ಯಾಪಾರ ವ್ಯವಹಾರದಿಂದ ಧನಿಕರಾಗುವ ಹಸ್ತದಲ್ಲಿ ಇಲ್ಲಿ ತ್ರಿಕೋನ ಚಿಹ್ನೆ ಇರುತ್ತದೆ. ಈ ತ್ರಿಕೋನ ಚಿಹ್ನೆ ಇರುತ್ತದೆ. ಹೀಗೆ ಕೆಲವರ ಹಸ್ತದಲ್ಲಿ ಕೆಲವು ರೀತಿಯ ಜನಪ್ರಿಯ ವ್ಯಕ್ತಿಗಳು, ಖ್ಯಾತ ವ್ಯಕ್ತಿಗಳು ಆಗುವಂಥವರ ಹಸ್ತದಲ್ಲಿ ಇಲ್ಲಿ ನಕ್ಷತ್ರ ಚಿಹ್ನೆ ಇರುತ್ತದೆ. ಹೀಗೆ ಹಲವು ರೀತಿಯಲ್ಲಿ ಜನರು ತಮ್ಮ ಜೀವನದಲ್ಲಿ ಮುಂದುವರಿಯುತ್ತಾರೆ. ಅವರು ಹಲವು ಲಕ್ಕಿ ಸೈನ್ಸ್, ಅಂದರೆ ಸೂಪರ್ ಸೈನ್ಸ್ ಇರುವಂತಹ ಹಸ್ತವನ್ನು ಹೊಂದಿರುತ್ತಾರೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ, ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಹಾಗೆಯೇ ನಿಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ನಿಮಗಿದೆಯೇ? ಹಾಗಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿಯೇ ನೋಡಿ ತಿಳಿದು ನಿಮ್ಮ ಜೀವನಕ್ಕೆ ಏನು ಮಾಡುವ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂಬುದನ್ನು ಮಾಡಿಕೊಂಡರೆ ನೀವು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ, ಆನಂದವಾಗಿರುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.